ತಮ್ಮ ವನವಾಸ ಜೀವನದ ಸಮಯದಲ್ಲಿ ಐವರು ಪಾಂಡವರು ಮಾತೆ ಕುಂತಿಯ ಜೊತೆಗೇನೇ ಇದ್ದರು ನಡೆಯುತ್ತಾ ನಡೆಯುತ್ತಾ ಈ ಪ್ರವಾಸ ಮುಂದುವರಿಯುತ್ತಿತ್ತು ನಡೆದು ನಡೆದು ಬಹಳ ಆಯಾಸವಾಗಿದೆ ಮತ್ತು ಬಾಯಾರಿಕೆನೂ ಆಗಿದೆ ಓ ಮುಂಜಾನೆಯಿಂದ ಹೊಟ್ಟೆಗೆ ಏನೂ ಹೋಗಿಲ್ಲ ನನಗೂ ಬಹಳ ಹಸಿವಾಗಿದೆ ಸರಿ ಸರಿ ಮಾತೆ ನಾವೆಲ್ಲರೂ ಕೆಲ ಸಮಯ ಈ ವೃಕ್ಷದ ಕೆಳಗೆ ವಿಶ್ರಾಂತಿ ಪಡೆಯೋಣ ಭೀಮಸೇನ ಹೇಳಿ ನೀನು ಎಲ್ಲಿಂದಾದರೂ ನೀರಿನ ವ್ಯವಸ್ಥೆ ಮಾಡು ನಿಮ್ಮ ಆಜ್ಞೆ ಮತ್ತು ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಾದೀತು ನನಗೆ ಮನುಷ್ಯ ಪ್ರಾಣಿಯ ವಾಸನೆ ಬರುತ್ತಿದೆ ಹಿಡಿಂಬ ಇಂದು ಇಂದು ನನಗನಿಸುತ್ತದೆ ಬಹಳಷ್ಟು ಮಾಂಸ ತಿನ್ನಲು ಸಿಗುವುದೆಂದು ಹೋಗು 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 ನೀನು ಅಕ್ಕಪಕ್ಕದಲ್ಲಿ ನೋಡಿಕೊಂಡು ಬಾ ಮತ್ತು ಮತ್ತವರು ನನ್ನ ಮುಂದೆ ಕರ್ಕೊಂಡು ಬಾ ನಿಜವಾಗಿಯೂ ನಿಮ್ಮ ಆಜ್ಞೆ ಅಂತಾಗಲಿ ಭ್ರಾತ ಶ್ರೀ ಈಗಲೇ ಹೋಗ್ತೀನಿ ಎಲ್ಲರೂ ನಿದ್ರಾವಸ್ಥೆಯಲ್ಲಿದ್ದಂತೆ ಕಾಣಿಸುತ್ತದೆ ಹೇ ದೇವರೇ ಇದೆಂತಹ ಪ್ರಾರಬ್ಧ ಇವರೆಲ್ಲರೂ ಅನ್ನ ನೀರಿಲ್ಲದೆಯೇ ದಿನ ಕಳೆಯಬೇಕಾಗುತ್ತಿದೆ ಮಾತೆ ಕುಂತಿಯವರು ಈ ವಯಸ್ಸಿನಲ್ಲಿಯೂ ವನವಾಸ ಭೋಗಿಸಬೇಕಾಗುತ್ತಿದೆ ದಿನನಿತ್ಯದ ಜಂಜಾಟ ಮುಗಿಯುತ್ತಲೇ ಇಲ್ಲ ಮತ್ತು ಬರಿ ಹೊಟ್ಟೆಯಲ್ಲೇ ಮಲಗಬೇಕಾಗುತ್ತಿದೆ ದುರ್ಯೋಧನ ಇದರ ಸೇಡು ಖಂಡಿತ ತೀರಿಸ್ತೇನೆ ಎಷ್ಟು ಆಕರ್ಷಕ ಹಾಗೂ ಮೋಹಿತನಾಗಿದ್ದಾನೆ ಈ ಪುರುಷ ಈತನ ಗಟ್ಟಿಮುಟ್ಟಾದ ಭುಜಗಳು ಮತ್ತು ಗೌರವರ್ಣ ಈತನ ದಾಸಿಯಾಗಿ ಇರಬೇಕೆಂದು ಮನಸ್ಸಾಗುತ್ತಿದೆ ಮನದಾಸಿಯನ್ನು ಈತನಿಗೆ ತಿಳಿಸಲೇ ಹಿಡಿಂಬಾಳ ಉದ್ದೇಶವನ್ನು ಈತನಿಗೆ ತಿಳಿಸಲೇ ಆದರೆ ಆದರೆ ನಾನು ವೇಷ ಬದಲಿಸಿ ಹೋಗಬೇಕು ಇಲ್ಲದಿದ್ದರೆ ಗಮನ ಹಾಯಿಸಲಿಕ್ಕಿಲ್ಲ ಯಾರು ಈ ಅರಣ್ಯದಲ್ಲಿ ನಾನು ಹಿಡಿಂಬ ಈಗ ನೀವಿಲ್ಲಿಂದ ಹೊರಟು ಹೋಗಿ ನನ್ನ ಹಿಡಿಂಬೊಬ್ಬ ರಾಕ್ಷಸ ಆತ ನಿಮ್ಮೆಲ್ಲರನ್ನು ಭಕ್ಷಿಸಲು ಇಚ್ಛಿಸುತ್ತಿದ್ದಾನೆ ಏನು ಹೌದು ಅಂದ್ರೆ ನೀನು ರಾಕ್ಷಸಿ ಹೌದು ಹೇ ಮಾಯಾವಿ ರಾಕ್ಷಸಿ ಈಗಲೇ ಇಲ್ಲಿಂದ ಹೊರಟು ಹೋಗು ಜೀವ ಕಳೆದುಕೊಳ್ಬೇಕಾದೀತು ನಿನ್ಗೆ ನಾನು ಯಾರಿಗೂ ಹೆದರುವವನಲ್ಲ ನಿನ್ನಣ್ಣನಿಗೂ ಹೆದರುವುದಿಲ್ಲ ನೀವು ನನ್ನನ್ನು ತಪ್ಪು ತಿಳಿಯುತ್ತಿದ್ದೀರಿ ಹಿಡಿಂಬನು ನಿಮ್ಮನ್ನು ಹುಡುಕಲೆಂದು ನನ್ನನ್ನು ಕಳುಹಿಸಿದ್ದಾನೆ ಆದರೆ ನಿಮ್ಮನ್ನು ನೋಡುತ್ತಲೇ ನಾನು ನಿಮ್ಮ ಮೇಲೆ ಮೋಹಿತಳಾದೆ ಆಯುಷ್ಯವಿಡೀ ನಾನು ನಿಮ್ಮ ದಾಸಿಯಾಗಿರುವೆನು ದಯಮಾಡಿ ನನಗೆ ಅಭಯ ನೀಡಿರಿ ನಿಮ್ಮ ಜೀವನದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿರಿ ಇದೆಂದಿಗೂ ಸಾಧ್ಯವಿಲ್ಲ ಹೇ ರಾಕ್ಷಸಿ ನಿನ್ ಮಾಯಾಜಾಲ ನನ್ನ ಮೇಲೆ ನಡೆಯಲಾರದು ನನ್ನ ಮಾತೆ ಬಂಧುಗಳಿಗೆ ವಿಶ್ರಾಂತಿಯ ಅಗತ್ಯವಿದೆ ಈಗಿಂದೀಗಲೇ ಇಲ್ಲಿಂದ ಹೊರಟು ಹೋಗು ಇಲ್ಲವಾದ್ರೆ ನಿನ್ನ ವಧೆ ಮಾಡಬೇಕಾದೀತು ನೀವು ನನ್ನ ವಧೆ ಮಾಡಿದರೂ ಚಿಂತೆ ಇಲ್ಲ ಆದರೆ ಈಗ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವವಳಲ್ಲ
ಎಲ್ಲಿಗೂ ಹೋಗುವುದಿಲ್ಲ. ಹಿಡಿಂಬ ಎಲ್ಲಿ ಹೋದಳು? ಎಷ್ಟು ಸಮಯವಾಯಿತು? ಒಬ್ಬಳೇ ತನ್ನಿಚ್ಛೆಯ ಮಾಂಸ ತಿನ್ನುತ್ತಿಲ್ಲ ತಾನೇ? ಹಿಡಿಂಬ ಅಯ್ಯೋ, ಹಿಡಿಂಬ ಬಂದ ಅಂತ ಕಾಣಿಸುತ್ತೆ. ನೀವಿಲ್ಲಿಂದ ಹೊರಡಿ, ಇಲ್ಲಿ ಅಪಾಯವಿದೆ. ಹಿಡಿಂಬ ರಾಕ್ಷಸ ನಿಮ್ಮೆಲ್ಲರನ್ನು ಕೊಲ್ಲಲು ಇಲ್ಲಿ ಬರುತ್ತಿದ್ದಾನೆ. ಭೀಮಸೇನ, ಇದೆಂತಹ ಶಬ್ದ? ಈ ಸ್ತ್ರೀ ಯಾರು? ಅಣ್ಣ, ಈಕೆ ಮಾಯಾವಿ ರಾಕ್ಷಸಿ ಹಿಡಿಂಬೆ. ಈ ಕಾಡಿನ ರಾಕ್ಷಸ ಹಿಡಿಂಬನ ತಂಗಿ. ಈ ಮಾಯಾವಿಗಳಿಗೆ ಪಾಠ ಕಲಿಸಲೇಬೇಕು. ಪ್ರಾತಶ್ರೀ, ನೀನು ಕೂಡ ಇವರ ಜೊತೆಯಲ್ಲಿ ಸೇರಿದ್ದೀಯೇನೋ? ಎಲ್ಲ ನಾವು ರಾಕ್ಷಸ ಕುಲದವರು ಮರೆತಿಯೇನೋ? ಇವರೆಲ್ಲರ ಜೊತೆ ನಿನ್ನನ್ನು ಸರಿದಾರಿಗೆ ತರಬೇಕಾಗಿದೆ ನಾನು. ಭೀಮಸೇನ, ದ್ವಂದ್ವ ಯುದ್ಧವಲ್ಲದೆ ಬೇರೆ ದಾರಿ ಇಲ್ಲ. ನೀನು ತಯಾರಾಗು. ನಾನು, ನಕುಲ ಮತ್ತು ಸಹದೇವ ಸಹಾಯ ಮಾಡ್ತೇವೆ. ಇಲ್ಲ ಅರ್ಜುನ, ಭೀಮಸೇನ ಒಬ್ಬನೇ ಸಾಕು. ಚತುರ ಭೀಮಸೇನ, ವಿಜಯಿ ಭಾವ. ಎಲ್ಲವೋ ರಾಕ್ಷಸ, ಕೈಗಳಿಂದ ಯುದ್ಧ ಮಾಡು. ಹಾಗೇನೋ. ಎಲೋ ಮಾಯಾವಿ, ಇನ್ನು ನೀನು ಉಳಿಯಲಾರೆ. ಇದೇನಾಯಿತು? ಹೇ ರಾಕ್ಷಸಿ, ಈಗಿಂದೀಗ್ಲೇ ಇಲ್ಲಿಂದ ಹೊರಟು ಹೋಗು. ಇಲ್ದಿದ್ರೆ ನಿನ್ನ ಪ್ರಾಣದ ಬಲಿ ಕೊಡಬೇಕಾದೀತು. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ನಾನು ಮನಸಾರೆ ನಿಮ್ಮನ್ನು ಒರೆಸಿದ್ದೇನೆ. ನಾನು ಆಯುಷ್ಯವೇಳೆ ನಿಮ್ಮ ದಾಸಿಯಾಗಿಯೇ ಇರುವೆನು. ನನಗೆ ಅಭಯ ವಚನ ನೀಡಿ. ಈ ಜಗತ್ತಿನಲ್ಲಿ ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನನ್ನನ್ನು ನಿಮ್ಮ ಪತ್ನಿಯಾಗಿಸಿ. ಇದು ಅಸಂಭವ. ನಿನ್ನಂಥ ಮಾಯಾವಿ ರಾಕ್ಷಸಿಯೊಂದಿಗೆ ವಿವಾಹದ ಬಗ್ಗೆ ಯೋಚನೆಯೂ ಸಾಧ್ಯವಿಲ್ಲ. ಮಾತೆ, ನಿಮ್ಮ ಪುತ್ರನನ್ನು ನಾನು ನನ್ನ ಪತಿ ಎಂದು ವರಿಸಿದ್ದೇನೆ. ನೀವೇ ಇವರಿಗೆ ತಿಳಿಸಿ ಹೇಳಿ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಹಿಡಿಂಬ, ಹೀಗೆ ದುಃಖಿಸಬೇಡ. ಭೀಮನೊಂದಿಗೆ ನಿನ್ನ ವಿವಾಹ ನಾನು ನೆರವೇರಿಸುವೆನು.
ಮಾತೆ, ಅವನು ನನ್ನ ಮಾತನ್ನು ಅಲ್ಲಗಳೆಯಲಾರ. ನಾವೆಲ್ಲರೂ ವನವಾಸ ಭೋಗಿಸುತ್ತಿದ್ದೇವೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಆದರೆ ಮಾತೆ, ನನಗೆ ನಿಮ್ಮಿಂದ ಒಂದು ವಚನ ಬೇಕಾಗಿದೆ. ಅದೇನು? ನನಗೆ ಪುತ್ರ ಪ್ರಾಪ್ತಿಯಾಗುವ ತನಕ ನಿಮ್ಮ ಪುತ್ರ ನನ್ನೊಂದಿಗೆ ಇಲ್ಲೇ ಇರಬೇಕು. ನಾನು ವಚನ ನೀಡುತ್ತೇನೆ. ಪುತ್ರರತ್ನ ಜನಿಸುವ ತನಕ ನಿನ್ನ ಇಚ್ಛೆಯಂತೇನೆ ಭೀಮ ಇಲ್ಲೇ ಇರುವನು. ಮಾತೆ, ಹೀಗೆ ಭೀಮನ ವಿವಾಹ ಹಿಡಿಂಬಾಳ ಜೊತೆ ಅರಣ್ಯದಲ್ಲಿ ನೆರವೇರಿತು. ಮಾತಾ ಕುಂತಿ ಹಾಗೂ ಪಾಂಡವರ ಜೊತೆ ಅರಣ್ಯದಲ್ಲಿ ಹಿಡಿಂಬಾಳ ಸಮಯ ಆನಂದದಿಂದ ಕಳೆಯಿತು. ಯೋಗ್ಯ ಸಮಯದಲ್ಲಿ ಹಿಡಿಂಬಾಳಿಗೆ ಭೀಮನಿಂದ ಪುತ್ರರತ್ನ ಪ್ರಾಪ್ತವಾಯಿತು. ಜನ್ಮದ ಸಮಯ ಈ ಬಾಲಕನ ಶಿರದ ಆಕಾರ ಘಟ ಅಂದ್ರೆ ಮಡಿಕೆಯಂತಿತ್ತು. ಆದ್ದರಿಂದ ಈತನ ಹೆಸರು ಘಟೋತ್ಕಚ ಎಂದು ಇಡಲಾಯಿತು. ತದನಂತರ ಭೀಮ ಹಿಡಿಂಬಾಳನ್ನು ಬೀಳ್ಕೊಂಡನು. ಹಿಡಿಂಬ ಅರಣ್ಯದಲ್ಲಿದ್ದು ಘಟೋತ್ಕಜನ ಪಾಲನೆ ಪೋಷಣೆ ಮಾಡತೊಡಗಿದಳು. ಭೀಮನ ಸೌಂದರ್ಯ ಘಟೋತ್ಕಚನಲ್ಲಿ ಇಳಿದು ಬಂದಿತ್ತು. ಘಟೋತ್ಕಜ, ಹೊರಗೆ ಹೋಗುತ್ತಿದ್ದೀಯಾ? ಇಲ್ಲಿ ಕೇಳು, ತಂಟೆ ಮಾಡಬೇಡ. ಅಡಿಂಬಸುರನೊಡನೆ ಜಗಳವಾಡಿ ದ್ವಂದ್ವ ಮಾಡಬೇಡ. ನೀನು ಅವನ ಕೈ ಮುರಿದಿದ್ದೆಯಲ್ಲ, ಅಯ್ಯೋ ಯಾಕೆ ಹೀಗೆ ಮಾಡ್ತಿದ್ಯಾ? ಅವ ನನ್ನನ್ನು ಹೊಟ್ಟೆ ಬಾಕ ಎಂದು ಕರೆಯುತ್ತಾನೆ. ಅವ ಇನ್ನೊಮ್ಮೆ ಹೇಳಿದ್ರೆ ಅವನ ಇನ್ನೊಂದು ಕೈಯನ್ನು ಮುರಿಯುತ್ತೇನೆ. ಸಿಟ್ಟು ಬೇಡ ಮಗು, ಸಿಟ್ಟು ಮಾಡಬೇಡ. ಮತ್ತು ಕೈಯಲ್ಲಿ ಕೋಲು ಹಿಡಿದುಕೊಂಡು ಯಾಕೆ ತಿರುಗಾಡುತ್ತಿದ್ಯಾ? ಮೊದ್ಲು ಅದನ್ನು ಒಳಗಿಟ್ಟು ಬಾ. ಇಲ್ಲ, ಇದು ನನಗೆ ಬೇಕು. ನಾನು ಹೊರಟೆ. ನನ್ನ ಮಾತು ಕೇಳು ಮಗು. ನಾನು ಹೊರಟೆ. ನಡಿರಿ ನಡಿರಿ, ಕೆರೆಯಲ್ಲಿ ಈಜೋಣ, ನೀರಿನಲ್ಲಿ ಡುಬುಕಿ ಹಾಕೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಇಂದು ರಾತ್ರಿ ಕಪಮೃಗದ ಭೇಟಿ ಮಾಡೋಣ ನಾವು ಘಟೋತ್ಕಚ. ನೋಡಿ, ಮೊಸಳೆ ಹಿಡಿಯೋಣ. ಈ ಬಾರಿ ನಾನು ಒಬ್ಬನೇ ಹಿಡಿಯುವೆ. ಈ ಬಾರಿ ನಿಮಗೆಲ್ಲರಿಗೂ ನನ್ನಿಂದ ಸವಿಯೂಟ. ನಾನು ಒಬ್ಬನೇ ಹೀಗೆ ಹರಿಯುವೆ ಅದರ ದವಡೆ. ಬನ್ನಿ ಬನ್ನಿರೋ, ಬನ್ನಿ ಬನ್ನಿ. ಅಕಸ್ಮಾತ್ ಆಗಿ ಬಂದಿದೆ, ಇಷ್ಟು ದಿನ ಕಾಣಿಸ್ಲಿಲ್ಲ. ಹಾ ಘಟೋತ್ಕಚ, ಅದರೊಂದಿಗೆ ಆಡ್ಬೇಡ, ಭಯಾನಕವಾಗಿದೆ. ಎಲ್ಲ ಹೊರಗ್ ಬಾ, ಹೊರಗ್ ಬಾರು. ಘಟೋತ್ಕಚ, ಹೊರಗ್ ಬಾ. ಘಟೋತ್ಕಚ, ನೀನು ಈ ರೀತಿ ಹಠ ಮಾಡಬೇಡ. ಬಾರು, ಹಠ ಮಾಡಬೇಡ. ಇಲ್ಲ, ನಾನು ಈ ಮೊಸಳೆಯನ್ನು ಕೊಂದು ಬಿಡುವೆ. ಘಟೋತ್ಕಚನ ತಾಯಿಗೆ ಇದನ್ನು ತಿಳಿಸ್ಬೇಕು. ಬರ್ತಾ ಇದೆ. ನೀನಂತೂ ಅದರ ಬಾಯನ್ನೇ ಹರಿದು ಬಿಟ್ಟೆ ಘಟೋತ್ಕಜ. ಎಷ್ಟು ಭಯಾನಕವಾಗಿತ್ತದ್ದು. ಹೌದು, ಆ ಮೊಸಳೆ ಭಯಾನಕವಾಗಿತ್ತಲ್ವೇ? ನೋಡು, ನಾವು ರಾಕ್ಷಸ ಕುಲದವರು, ಪ್ರಾಣಿಗಳಿಗಿಂತ ಶ್ರೇಷ್ಠ. ಈ ಪ್ರಾಣಿ ಹಾಗೂ ಮನುಷ್ಯರಿಂದ ಯಾಕೆ ಹೆದರಬೇಕು? ಎಲ್ಲರೂ ನಮಗೆ ಹೆದರಬೇಕು. ನಮ್ಮ ಮುಂದೆ ಯಾರು ಶ್ರೇಷ್ಠರಲ್ಲ. ಬನ್ನಿ ಈಗ ಹೋಗೋಣ.
ಗಜ, ನೀನು ಯಾಕೆ ನನ್ನ ಮಾತು ಕೇಳುವುದಿಲ್ಲ? ನಾನು ಚಿಂತೆಯಿಂದ ಬೇಸತ್ತಿದ್ದೇನೆ. ಏನಾದರೂ ಆಗಿಬಿಟ್ಟಿದ್ರೆ ಇನ್ನು ಇನ್ನು ನಿನ್ನನ್ನು ನಾನು ಮನೆಯಿಂದ ಹೊರಗೆ ಹೋಗಲು ಬಿಡಲಾರೆ. ಆದ್ರೆ ನಾನು ಏನು ಮಾಡಲಿಲ್ಲ ಅಮ್ಮ. ಸುಮ್ಮನಿರು. ಅದುವೇ ನನ್ನ ಮೇಲೆ ಮೊದಲು ಏರಿ ಬಂತು, ನಂತರ ನಾನು ಏನು ಹೇಳಬೇಡ. ನಡಿ ಮನೆಗೆ, ನಡಿ ಹೇಳಿದ್ನಲ್ಲ, ನಡಿ ಬೇಗ. ರಾತ್ರಿ ಭೇಟಿಗೆ ಹೋಗ್ಬೇಕು. ಹೌದು, ಘಟೋತ್ಕಜ, ಘಟೋತ್ಕಜ, ಏ ಘಟೋತ್ಕಜ, ಘಟೋತ್ಕಜ, ಘಟೋತ್ಕಜ. ಏ ಸ್ವಲ್ಪ ಹೊತ್ತು ತಡಿ, ನಾನು ಹೊರಗೆ ಬರ್ತೇನೆ. ಹೇಗೆ? ಅಡಿಂಗ ಬಿಡಿಂಗ ಉಡಿಂಗ ಬೇ. ಉಡಿಂಗ ಬಿಡಿಂಗ ಅಡಿಂಗ ಬೇ. ಅಡಿಂಗ ಬಿಡಿಂಗ ಉಡಿಂಗ ಬೇ. ನಡೀರಿ 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 ನಡೀರಿ, ಈಗ ಹೋಗೋಣ. ಇವತ್ತು ಭೇಟಿ ಮಾಡೋಣ ಘೇಂಡಾಮೃಗ. ಈಗಂತೂ ಯಾವ್ದಾದ್ರೂ ಒಂದು ನೀರು ಕುಡಿಯಲು ಕೆರೆಗೆ ಖಂಡಿತ ಬರುತ್ತದೆ. ಪುನಃ ಕೆರೆಗೆ ಹೋಗ್ಬೇಕೆ? ಬೇಡ, ನನ್ಗಲ್ಲಿ ತುಂಬಾ ಹೆದರಿಕೆ ಆಗುತ್ತೆ ಮೊಸಳೆಗಳಿಂದ. ಅಯ್ಯೋ ಮಿತ್ರ, ಬೆಳಗ್ಗೆನೆ ಒಂದು ಮೊಸಳೆ ಕೊಂದೇನಲ್ಲ, ನೀನು ಘೇಂಡಾಮೃಗದ ಭೇಟೆ ಹೇಗೆ ಮಾಡುವೆ? ಅಂಜು ಬುರ್ಕ, ರಾಕ್ಷಸ ಕುಲಕ್ಕೆ ಕಲಂಕ ನೀನು. ನೀನು ಬೆಳಗ್ಗೆ ಹೆದ್ರಿ ನನ್ನ ಅಮ್ಮನಿಗೆ ಹೇಳಲು ಹೋಗಿದ್ದೀಯಲ್ಲ, ಈಗ ನಿನ್ನನ್ನು ಹೀಗೇನೆ ಬಿಡುವವನಲ್ಲ ನಾನು. ಬಾ, ಅಡಿಂಗ ಬಿಡಿಂಗ ಉಡಿಂಗ ಬೇ. ಇನ್ನೂ ಯಾಕೆ ಬರ್ತಾ ಇಲ್ಲ ಇದು? ಘಟೋತ್ಕಜ, ಎಷ್ಟು ಹೊತ್ತು ದಾರಿ ಕಾಯ್ಬೇಕಿನ್ನು? ನನ್ಗಂತೂ ನಿದ್ದೆ ಬರ್ತಾ ಇದೆ. ಸುಮ್ನಿರು, ಸದ್ದು ಮಾಡ್ಬೇಡ, ಘೇಂಡಾಮೃಗ ಖಂಡಿತ ಬರುತ್ತದೆ. ಘೇಂಡಾಮೃಗದ ಮಾಂಸ ನಿಮ್ಗೆ ಬೇಡವೇ? ಬೇಕಲ್ಲ, ನಮ್ಗೆ ಬೇಕು. ಆದ್ರೆ ಎಷ್ಟೊತ್ತು? ಸುಮ್ನಿರಿ, ನೋಡ್ತಾ ಇರಿ. ನಿಜವಾಗ್ಲೂ ಘಟೋತ್ ಕಜ, ನೀನಂತೂ ಎಲ್ಲರಿಗಿಂತ ಶೂರ, ಎಲ್ಲರಿಗಿಂತಲೂ ಶೂರ. ನೋಡುತ್ತಾ ನೋಡುತ್ತಾ ಘಟೋತ್ಕಜ ದೊಡ್ಡವನಾದ.
ಈಗ ಘಟೋತ್ಕಚ ಎಲ್ಲಾ ಸ್ನೇಹಿತರಲ್ಲಿ ಎಲ್ಲರಿಗಿಂತ ಅಧಿಕ ದಷ್ಟಪುಷ್ಟ ಹಾಗೂ ಶಕ್ತಿಶಾಲಿ ಆಗಿದ್ದ. ಅವನೊಡನೆ ಜಗಳವಾಡಲು ಅವನ ಸ್ನೇಹಿತರೆಲ್ಲ ಹೆದರುತ್ತಿದ್ದರು. ಕತ್ತಲ ರಾತ್ರಿಯಲ್ಲಿ, ಭಯಾನಕ ರಾತ್ರಿಯಲ್ಲಿ ಅರಣ್ಯದಲ್ಲಿ ಒಬ್ಬನೇ ತಿರುಗಾಡುವುದು, ಬೇಟೆಯಾಡುವುದು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಅವ ಒಬ್ಬನೇ ಮಾಡುತ್ತಿದ್ದ. ಆತನಿಗೆ ತಾಯಿಯ ಕಡೆಯಿಂದ ಕೆಲವು ಸಿದ್ಧಿಗಳು ಪ್ರಾಪ್ತವಾಗಿತ್ತು. ಈಗ ಆತ ಯಾವ ರೂಪವನ್ನು ಬೇಕಾದರೂ ತಾಳಬಹುದಾಗಿತ್ತು. ಘಟೋತ್ಕಚ ಬಾಬೇಗ, ಒಂದು ಆನೆ ಮೇಲೆ ದೊಡ್ಡ ವೃಕ್ಷ ತುಂಡಾಗಿ ಬಿದ್ದಿದೆ, ಅದು ಜೋರ್ ಜೋರಾಗಿ ಬೊಬ್ಬೆ ಹಾಕ್ತಾ ಇದೆ, ನಡಿ. ನೀನ್ ಯಾಕೆ ಸರಿಸಲಿಲ್ಲ ಆ ವೃಕ್ಷವನ್ನ? ಆನೆ ಯಾರನ್ನು ಹತ್ತಿರ ಹೋಗಲು ಬಿಡ್ತಾ ಇಲ್ಲ, ಸೊಂಡಿಲ್ನಿಂದ ಹೊಡೆಯುತ್ತಿದೆ. ವೃಕ್ಷ ಬಹಳ ಭಾರವಾಗಿದೆ, ನನ್ನಿಂದ ಸಾಧ್ಯವಿಲ್ಲ. ಬಾಬೇಗ ನೀ ಬಾ. ಸರಿ ನಡಿ. ಇದು ನೋಡು ಘಟೋದ್ಗಜ, ಇದುವೇ ಆ ವಿಶಾಲ ವೃಕ್ಷ. ಆ ಆನೆಯನ್ನು ನೋಡು ಹೇಗೆ ಚಡಪಡಿಸುತ್ತಿದೆ. ನಾನು ನನ್ನ ಸಿದ್ಧಿಯನ್ನ ಉಪಯೋಗಿಸಲೇಬೇಕಾದೀತು. ಆಶ್ಚರ್ಯ, ಅಯ್ಯೋ ಅಲ್ಲಿ ನೋಡು, ನೋಡಲ್ಲಿ ಘಟೋದ್ಗಜ ಅದೃಶ್ಯನಾಗಿ ವೃಕ್ಷ ಸರಿಸುತ್ತಿದ್ದಾನೆ. ಮತ್ತು ಆನೆಗೆ ತಿಳಿಯಲೇ ಇಲ್ಲ ನೋಡು. ಘಟೋದ್ಗಜನಿಗೆ ಜಯವಾಗಲಿ, ಕಾಲಿ ಮಾತೆಗೆ ಜಯವಾಗಲಿ, ಘಟೋದ್ಗಜನಿಗೆ ಜಯವಾಗಲಿ, ಕಾಳಿ ಮಾತೆಗೆ ಜಯವಾಗಲಿ. ಅಮ್ಮ, ನಾನಿಂದು ಸಿದ್ಧಿಯನ್ನು ಉಪಯೋಗಿಸಿ ಒಂದು ಆನೆಯನ್ನು ಸಂಕಟದಿಂದ ಪಾರು ಮಾಡಿದೆ. ಅದು ಯಾರನ್ನೂ ಹತ್ತಿರ ಹೋಗಲು ಬಿಡ್ತಿದ್ದಿಲ್ಲ. ನಾನು ಅದೃಶ್ಯನಾಗಿ ಅದರ ಮೇಲೆ ಬಿದ್ದಿದ್ದ ವೃಕ್ಷವನ್ನು ಬದಿಗೆ ಸರಿಸಿದೆ. ಘಟೋದ್ಗಜ, ನೀನು ನಿನ್ನ ತಂದೆಯ ದಾರಿಯಲ್ಲಿಯೇ ನಡೆಯುತ್ತಿದ್ದೀಯಾ? ನನಗನಿಸುತ್ತಿದೆ ನೀನು ಅಸುರರ ಮುಖ್ಯಸ್ಥನಾಗಬೇಕು, ರಾಜನಾಗಬೇಕು, ನಿನ್ನ ತಂದೆಯಂತೆಯೇ ಪರಾಕ್ರಮಿಯಾಗಬೇಕು. ಅಮ್ಮ, ಇಷ್ಟು ವರ್ಷಗಳಿಂದ ನಿನ್ನ ಬಾಯಿಂದ ಅವರ ಬಗ್ಗೆ ಕೇಳ್ತಾ ಬಂದಿದ್ದೇನೆ. ನನ್ನ ಮತ್ತು ಅವರ ಪ್ರತ್ಯಕ್ಷ ಭೇಟಿ ಎಂದಾಗುವುದು? ಅವರು ಯಾವಾಗ ಸಿಗುವರು ನನಗೆ? ಅದು ನನಗೆ ತಿಳಿದಿಲ್ಲ. ಆದರೆ ನಾನು ಅವರನ್ನು ಭೇಟಿಯಾಗಲು ಇಚ್ಛಿಸುತ್ತೇನೆ. ನನ್ನ ಮನಸ್ಸು ಅನ್ನುತ್ತಿದೆ ಅವರು ಖಂಡಿತ ಸಿಗುವರು. ಸರಿ, ಒಂದು ವೇಳೆ ಭಾಗ್ಯದಲ್ಲಿ ಬರೆದಿದ್ದರೆ ಆಗ ಭೇಟಿಯಾಗುವುದು. ಈಗ ನೀನು ಯುವಕನಾಗಿದ್ದೀಯಾ, ನಮ್ಮ ಅಸುರರ ರಾಜ್ಯಕ್ಕೆ ವಾರಿಸುದಾರ ಬೇಕಾಗಿದೆ. ಆದ್ದರಿಂದಲೇ ಈ ಅಸುರರ ರಾಜ್ಯಕ್ಕೆ ರಾಜ ನೀನೇ ಆಗಬೇಕು. ಹೌದು ಮಾತೆ, ಕೇವಲ ನೀನೇ ಅಲ್ಲ, ನನ್ನೆಲ್ಲ ಮಿತ್ರರ ಇಚ್ಛೆಯೂ ಇದೆಯೇ ಆಗಿದೆ. ಆದರೆ ಮಲ್ಕಾಸುರನಂತೂ ತನ್ನ ಪುತ್ರನನ್ನ ಬಿಲ್ಕಾಸುರನನ್ನು ರಾಜನನ್ನಾಗಿಸಲು ನಿರ್ಧಾರ ಮಾಡಿದ್ದಾನೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ದ್ವಂದ್ವ ಯುದ್ಧ ನಿಶ್ಚಿತ? ನನ್ನ ಮಗನೇ ಎಲ್ಲ ಅಸುರರ ರಾಜನಾಗುವನು. ಜೈ ಬಿಲ್ಕಾಸುರ, ಜೈ ಬಿಲ್ಕಾಸುರ, ಜೈ ಕಾಳಿ ಮಾತೆ. ಘಟೋದ್ಗಜನಿಗೆ ಜಯವಾಗಲಿ. ಈ ರೀತಿಯಾಗಿ
ಘಟೋತ್ಕಜ ಎಲ್ಲ ಅಸುರರ ರಾಜನಂತೂ ಆದ. ಆದರೆ ಅವನ ಮುಂದೆ ಒಂದು ಹೊಸ ಸಮಸ್ಯೆ ಉದ್ಭವಿಸಿತು. ಘಟೋತ್ಕಜ, ನಿಯಮಕ್ಕನುಸಾರವಾಗಿ ನಿನಗೆ ಈ ಅರಣ್ಯದ ರಾಜ ಹಿಡಿಂಬನ ಕೈಯಿಂದ ರಾಜಮುಕುಟ ಅರ್ಪಣೆಯಾಗುತ್ತಿದ್ದರೆ ಯೋಗ್ಯವಿತ್ತು. ಆದರೆ ಅವರಿಂದು ಜೀವಿತರಾಗಿಲ್ಲ. ಕನಿಷ್ಠ ಪಕ್ಷ ನಿನ್ನ ತಂದೆಯ ಕೈಯಿಂದ ನಿನಗೆ ಮುಗುಟ ಅರ್ಪಿಸಲಾಗಬೇಕು. ಏನು? ಹೌದು, ನಮ್ಮ ಅಸುರ ಮನೆತನದ ಪರಂಪರೆಯು ಇದೇ ಆಗಿದೆ. ಆದರೆ ಇದಕ್ಕೇನಾದರೂ ಬೇರೆ ಉಪಾಯವಿರಬೇಕಲ್ಲ? ಹಿಡಿಂಬ, ನಿನ್ನ ಪುತ್ರನಂತೂ ನರಪುತ್ರನಾಗಿದ್ದಾನೆ. ಒಂದು ವೇಳೆ ಅವನು ಅಸುರರ ರಾಜ್ಯದ ಕಡಿವಾಣ ಬಿಗಿ ಹಿಡಿಯಬೇಕಾದರೆ ಅವನು ಕಾಲಿ ಮಾತೆಗೆ ನರಬಲಿ ಕೊಡಬೇಕಾಗುವುದು. ಸರಿ, ನಾನು ಕಾಲಿ ಮಾತೆಯ ಚರಣದಲ್ಲಿ ನರಬಲಿ ಅರ್ಪಿಸುವೆನು ಮತ್ತು ಅಸುರರ ರಾಜ್ಯದ ಸಾಮ್ರಾಟನಾಗುವೆನು. ನಾನು ಅಸುರರ ಸಾಮ್ರಾಟ, ನನಗೆ ಕಾಳಿ ಮಾತೆಗೆ ನರಬಲಿ ಅರ್ಪಿಸಲಿದೆ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಒಬ್ಬನು ತಾನಾಗಿಯೇ ಮುಂದೆ ಬನ್ನಿ. ನಾನು ಬೇಡ, ನಾನು ಬೇಡ. ಏ ಅಸುರ ಸಾಮ್ರಾಟ, ನಮ್ಮಂತಹ ಬಡವರಿಗೆ ಅಭಯದಾನ ನೀಡಿ. ಅಭಯದಾನ ನೀಡಿ. ಇದಂತೂ ಅಸಂಭವವಾಗಿದೆ. ನಿಮ್ಮಲ್ಲಿ ಯಾರಾದರೂ ಒಬ್ಬ ನನ್ನ ಜೊತೆಗೆ ಖಂಡಿತವಾಗಿ ಬರಬೇಕು. ನಾನು ಬೇಡ. ಇಲ್ಲಿಯವರೆಲ್ಲರೂ ದುರ್ಬಲರು. ನಾನು ದಷ್ಟಪುಷ್ಟನು. ನನ್ನ ಬಲಿ ಕೊಟ್ಟರೆ ನಿನ್ನ ಕಾಳಿ ಮಾತೆ ಅವಶ್ಯವಾಗಿ ಪ್ರಸನ್ನಳಾಗ್ತಾಳೆ. ಆಗ್ಲಿ, ಈ ಅಸುರನನ್ನಂತೂ ಅವನ ಮನೆಯಲ್ಲೇ ಕೊಲ್ಲುವೆ. ನಂತರ ಆ ದಷ್ಟಪುಷ್ಟ ಮನುಷ್ಯನ ನರಬಲಿ ಅರ್ಪಿಸಲು ಘಟೋತ್ಕಜ ಆತನನ್ನು ಅರಣ್ಯಕ್ಕೆ ಕೊಂಡು ಹೋದ. ಘಟೋತ್ಕಜನಿಗೆ ಜಯವಾಗಲಿ, ಘಟೋತ್ಕಜನಿಗೆ ಜಯವಾಗಲಿ. ಸಾಕ್ಷಾತ್ ದೇವಾದಿ ದೇವರು ನೀವು. ಏನು ಪಿತಾಶ್ರೀ ಭೀಮ? ಹೌದು ಘಟೋತ್ಕಜ, ಇವರೇ ನಿನ್ನ ಪಿತಾಶ್ರೀ ಭೀಮ. ಬಾ ಪುತ್ರ ಘಟೋತ್ಕಜ, ಬಾ ಮಗ. ಹೋಗು. ಎಷ್ಟು ದೊಡ್ಡವನಾಗಿದೀಯ. ಆಶೀರ್ವಾದ ಮಾಡಿ. ಶೂರವೀರ ಭೀಮನಿಗೆ ಜಯವಾಗಲಿ, ಶೂರವೀರ ಭೀಮನಿಗೆ ಜಯವಾಗಲಿ, ಭೀಮಪುತ್ರ ಘಟೋತ್ಕಜನಿಗೆ ಜಯವಾಗಲಿ, ಭೀಮಪುತ್ರ ಘಟೋತ್ಕಜನಿಗೆ ಜಯವಾಗಲಿ, ಹಿಡಿಂಬಾ ಮಾತೆಗೆ ಜಯವಾಗಲಿ, ಕಾಳಿ ಮಾತೆಗೆ ಜಯವಾಗಲಿ, ಕಾಳಿ ಮಾತೆಗೆ ಜಯವಾಗಲಿ. ಆಮೇಲೆ ತಂದೆಯಾಗಿರುವ ಸಂಬಂಧದಿಂದ ಭೀಮ ಘಟೋತ್ಕಜನ ಶಿರಕ್ಕೆ ರಾಜಮುಕುಟವನ್ನಿಟ್ಟ. ಶೂರವೀರ ಭೀಮನಿಗೆ ಜಯವಾಗಲಿ. ಪಿತಾಶ್ರೀ, ನಿಜವಾಗಿಯೂ ಕೌರವರು ಅಷ್ಟು ನೀಚರೇ? ಹೌದು, ಆ ನೀಚ ದುರ್ಯೋಧನ ಹಸ್ತಿನಾಪುರದ ಅಧಿಕಾರ ಪ್ರಾಪ್ತಿ ಮಾಡಲು ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ. ಏನು? ಏನು? ಹೌದು, ಆದ್ದರಿಂದ ಯುದ್ಧ ನಿಶ್ಚಿತ. ಅಂದರೆ ಈ ಸಲನೂ ನಿಮ್ಮ ಸಹವಾಸ ನಾವು ಮಾತಾ ಪುತ್ರರಿಗೆ ಪ್ರಾಪ್ತಿಯಾಗದು? ನನ್ನ ಹತ್ರ ಬೇರೆ ದಾರಿಯೇ ಇಲ್ಲ ಹಿಡಿಂಬ, ನಾನು ಹೋಗಲೇಬೇಕು. ಪಿತಾಶ್ರೀ, ಕೌರವರೊಡನೆ ಆಗುವ ಧರ್ಮಯುದ್ಧಕ್ಕೆ ನನ್ನನ್ನು ಕೊಂಡು ಹೋಗಿ. ಹೌದು, ಇವನು ನಿಮ್ಮ ಹಾಗೆಯೇ ಪರಾಕ್ರಮಿಯಾಗಿದ್ದಾನೆ. ಯುದ್ಧ ಆರಂಭವಾಗಿಲ್ಲ, ಯೋಗ್ಯ ಸಮಯದಲ್ಲಿ ನಿನ್ನನ್ನು ಬರಮಾಡಿಕೊಳ್ಳುವೆ. ಆ ನಂತರ ಭೀಮ ಹಿಡಿಂಬ ಹಾಗೂ ಘಟೋತ್ಕಜನನ್ನು ಬೀಳ್ಕೊಟ್ಟ. ಆಮೇಲೆ ಕೆಲ ಸಮಯದ ನಂತರ
ಕೌರವರು ಹಾಗೂ ಪಾಂಡವರು ರಣರಂಗದಲ್ಲಿ ಎದುರುಬದುರಾದರು. ಪಾಂಡವರೇ, ಈ ಯುದ್ಧದಲ್ಲಿ ನಾನು ನಿಮಗೆ ಚೆನ್ನಾದ ಪಾಠ ಕಲಿಸುವೆನು. ದುಶ್ಯಾಸನ, ನೀನೀ ಕಡೆ ಹೋಗು. ಮಿತ್ರ ದುರ್ಯೋಧನ, ನಿನಗೆ ಅರ್ಜುನ ಇಲ್ಲಾದರೂ ಕಾಣಿಸುತ್ತಿದ್ದಾನೆ. ಅವನ ಅಂತಿಮ ಸಮಯ ಈಗ ಬಂದಿದೆ. ಪಾಂಡವರೆಲ್ಲರ ಅಂತಿಮ ಸಮಯ ಈಗ ಬಂದಿದೆ. ಕರ್ಣ, ನೀನು ಅರ್ಜುನನ ಅಸ್ತಿತ್ವ ಮುಗಿಸು. ನಾನಾ ಹೊಟ್ಟೆ ಬಾಕ ಭೀಮನ ಕತೆ ಮುಗಿಸ್ತೇನೆ. ಸೈನಿಕರೇ, ಸಾಯಂಕಾಲದ ಸಮಯವಾಗಿದೆ. ಯುದ್ಧ ನಿಲ್ಲಿಸಿ ನಾಳೆ ಸೂರ್ಯೋದಯವಾದ ಮೇಲೆ ಪುನಃ ಯುದ್ಧ ಆರಂಭವಾಗುವುದು. ಚೆನ್ನಾಗಿ ನಡೆದಿತ್ತು, ಆದರೆ ಪಿತಾಮಹರಿಗೆ ಯುದ್ಧದ ನಿಯಮ ಮಹತ್ವಪೂರ್ಣವಾಗಿದೆ. ಇಂದು ರಾತ್ರಿ ಏನಾದರೂ ಮಾಡಲೇಬೇಕು. ನನಗೆ ಈ ಪಾಂಡವರೆದುರು ನಿಯಮಕ್ಕೆ ಮಹತ್ವವಿಲ್ಲ. ನಮಗೆ ಯುದ್ಧದಲ್ಲಿ ವಿಜಯ ಗಳಿಸಬೇಕಾದರೆ ಎಂದಿನಿಂದ ರಾತ್ರಿಯಲ್ಲೂ ಪಾಂಡವರೊಂದಿಗೆ ಯುದ್ಧ ಮಾಡಬೇಕು. ಹೌದು ದುರ್ಯೋಧನ, ಸರಿ ಎಂದೇ. ರಾತ್ರಿಯಲ್ಲೂ ಯುದ್ಧ ನಡೆಸಿ ಪಾಂಡವರ ಸರ್ವನಾಶ ಮಾಡಬೇಕಾದೀತು. ಆದರೆ ಇದು ಯುದ್ಧದ ನಿಯಮಾನುಸಾರವಾಗಿಲ್ಲ, ಇದು ಅಧರ್ಮ. ಪಾಂಡವರು ಧರ್ಮದ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂದು ಹೇಳ ಬಯಸುವಿರ ಪಿತಾಮಹ? ರಾತ್ರಿ ನಾವು ಯುದ್ಧ ಮಾಡುವುದು ತಪ್ಪಾದಿತ್ತು ಅಂಗರಾಜಕರ್ಣ. ಪಿತಾಮಹ, ನೀವು ಯಾವಾಗಲೂ ಪಾಂಡವರ ಪಕ್ಷ ಹಿಡಿದು ಮಾತಾಡ್ತೀರಿ. ಈ ಹೊತ್ತು ನೀವೇನು ವಿಶೇಷ ಕಾರ್ಯ ಮಾಡಿ ತೋರಿಸಲಿಲ್ಲ. ರಾತ್ರಿ ಯುದ್ಧ ನಡೆದೇ ತೀರುವುದು, ಇದಾಗಲೇ ಬೇಕು. ಹೀಗೆ ದುರ್ಯೋಧನ ನಿಯಮದ ಉಲ್ಲಂಘನೆ ಮಾಡಿ ರಾತ್ರಿಯಲ್ಲಿಯೂ ಯುದ್ಧ ಆರಂಭಿಸಿದ. ಅಕಸ್ಮಾತ್ತಾಗಿ ರಾತ್ರಿಯಲ್ಲಿ ಆರಂಭವಾದ ಯುದ್ಧದಿಂದಾಗಿ ಪಾಂಡವರ ಸೈನ್ಯಕ್ಕೆ ಬಹಳ ಹಾನಿಯಾಯಿತು. ಮುಂಜಾನೆಯಾಗುತ್ತಲೇ ಕರ್ಣ ತನ್ನ ಯುದ್ಧ ಕೌಶಲ್ಯದಿಂದ ಪಾಂಡವರ ಸೇನೆಯನ್ನು ನಾಶ ಮಾಡತೊಡಗಿದ. ಆತ ಪಾಂಡವರ ಬಹಳಷ್ಟು ಸೈನಿಕರನ್ನು ಯಮಲೋಕಕ್ಕೆ ಅಟ್ಟಿದ. ಪಾಂಡವರ ದಂಡಿನಲ್ಲಿ ಚಿಂತೆಯ ಮೋಡ ಕವಿಯಿತು. ಕೃಷ್ಣ, ದುರ್ಯೋಧನ ಅನೈತಿಕ ಮಾರ್ಗದಲ್ಲಿ ಹೋಗ್ತಿದ್ದಾನೆ. ರಾತ್ರಿಯಲ್ಲಿ ಯುದ್ಧ ಆರಂಭಿಸಿ ಅವ ಅಧರ್ಮ ಮಾಡಿದ್ದಾನೆ. ಮುಂಜಾನೆಯ ಯುದ್ಧದಲ್ಲಿ ಕರ್ಣ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡಿದ್ದಾನೆ. ನೀನನ್ನೋದು ನಿಜ ಅರ್ಜುನ. ದುರ್ಯೋಧನನ ಪಾಪದ ಮಡಿಕೆ ಈಗ ತುಂಬಿದೆ. ಭೀಷ್ಮರ ಮಾತನ್ನು ಆತ ಆಲಿಸುತ್ತಿಲ್ಲ. ಅವರ ನಿಷ್ಠೆಯಲ್ಲೂ ಆತನಿಗೆ ಸಂಶಯ. ಈಗ ಏನಾದರೂ ಉಪಾಯ ಮಾಡಲೇಬೇಕು. ಕೃಷ್ಣ, ಕರ್ಣ ನಮಗೆ ಭಾರಿ ಹಾನಿಯನ್ನು ಉಂಟು ಮಾಡಿದ್ದಾನೆ. ನನಗೆ ಅನಿಸುತ್ತೆ ನಮ್ಮ ಪರಾಜಯ ಸನಿಹ ಬಂದಿದೆ ಎಂದು. ಈ ರೀತಿ ಧೈರ್ಯಗೆಟ್ಟರೆ ನಡೆಯದು ಧರ್ಮರಾಜ. ನನಗನಿಸುತ್ತದೆ ಈ ಯುದ್ಧದಲ್ಲಿ ನನ್ನ ಪುತ್ರ ಘಟೋತ್ಕಜನನ್ನು ಸೇರಿಸುವ ಸಮಯ ಬಂದಿದೆ. ಆತ ಅತಿ ಬಲಶಾಲಿ ಹಾಗೂ ಪರಾಕ್ರಮಿ, ಹಲವು ಸಿದ್ಧಿಗಳ ಸ್ವಾಮಿ. ಅವನ ಅಸುರ ಸೇನೆಯಿಂದ ನಮಗೆ ಸಹಾಯವಾಗುವುದು. ಹೌದು ಭೀಮ, ಮತ್ತವನ ಸಹಾಯದಿಂದಲೇ ನಾವು ಕರ್ಣನನ್ನು ತಡೆಯಬಹುದು. ಈ ರೀತಿಯಾಗಿ ಈ ಮಹಾಯುದ್ಧದಲ್ಲಿ ಘಟೋತ್ಕಚನ ಪ್ರವೇಶವಾಯಿತು. ತನ್ನ ಅಸುರ ಸೇನೆಯೊಂದಿಗೆ ಹೊರಟು ಮಾತೆ ಹಿಡಿಂಬಾಳಿಂದ ಅನುಮತಿ ಪಡೆಕೊಂಡು
ಆತ ಪಾಂಡವ ಸೇನೆಯಲ್ಲಿ ಬಂದು ಸೇರಿದ. ಈ ಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ಆದರೆ ಅರ್ಜುನ ಚಿಕ್ಕಪ್ಪನನ್ನು ಕರ್ಣನಿಂದ ರಕ್ಷಿಸಲೇಬೇಕು. ಪುತ್ರ ಘಟೋತ್ಕಜ, ಆತ ಮತ್ತು ಆತನ ಅಸುರ ಸೇನೆ ನಮಗೆ ಬಹಳ ಹಾನಿ ಉಂಟು ಮಾಡಿದ್ದಾರೆ. ನಾವೇನಾದರೂ ಮಾಡಲೇಬೇಕು ದುಶ್ಯಾಸನ, ತಕ್ಷಣ ಮಾಡಬೇಕು. ಘಟೋತ್ಕಜ ಮತ್ತು ಅವನ ಸೈನ್ಯ ಈ ಮಹಾಯುದ್ಧದಲ್ಲಿ ಅಭೂತಪೂರ್ವ ಪರಾಕ್ರಮ ತೋರಿಸುತ್ತಿದ್ದರು. ರಾತ್ರಿ ಯುದ್ಧದಲ್ಲೂ ಘಟೋತ್ಕಜನ ಶಕ್ತಿ ಹೆಚ್ಚಾಗಿದ್ದ ಕಾರಣದಿಂದ ಆತ ಯುದ್ಧದಲ್ಲಿ ಕೌರವರಿಗೆ ತಲೆನೋವು ಉಂಟು ಮಾಡಿದ. ಸೈನ್ಯದಲ್ಲಿ ಬಹಳಷ್ಟು ಹಾನಿಯಾದ ಕಾರಣದಿಂದ ಕೌರವ ಪಕ್ಷದಲ್ಲಿ ಭಯದ ವಾತಾವರಣ ಆವರಿಸಿತು. ನಮ್ಮ ಬಾಯಿತನಕ ಬಂದ ತುತ್ತನ್ನು ಭೀಮಪುತ್ರ ಕಸಿದುಕೊಳ್ಳುವಂತೆ ಕಾಣಿಸುತ್ತಿದೆ. ಬಹಳ ಬೇಗ ಆತನನ್ನು ತಡೆಯಬೇಕಾದೀತು ದುರ್ಯೋಧನ, ಅನ್ಯಥಾ ನಮಗೆ ಕಠಿಣವಾದೀತು. ರಾತ್ರಿ ಯುದ್ಧದ ಲಾಭವೆಲ್ಲ ಪಾಂಡವರಿಗೆ ಸಿಗುತ್ತಿದೆ. ಈ ಅಸುರರಿಂದಾಗಿ ರಾತ್ರಿಯಲ್ಲಿ ಅವರ ಶಕ್ತಿ ಪ್ರಚಂಡವಾಗಿ ಹೆಚ್ಚುತ್ತಿದೆ ದುರ್ಯೋಧನ. ಬೇಗನೆ ಏನಾದರೂ ಮಾಡು ದುರ್ಯೋಧನ, ಬೇಗನೆ ಏನಾದರೂ ಮಾಡು. ಹಾ, ಏನಾದರೂ ಮಾಡಲೇಬೇಕು. ಆತ ಮಾಯಾವಿ, ಶಸ್ತ್ರಕ್ಕಿಂತ ಹೆಚ್ಚು ಅಸ್ತ್ರವನ್ನೇ ಉಪಯೋಗಿಸಬೇಕಾದೀತು. ಮಿತ್ರ ಕರ್ಣ, ನಮಗೀಗ ಉಳಿದಿರುವುದು ಒಂದೇ ಒಂದು ದಾರಿ ಮಾತ್ರ. ಅದು ಯಾವುದು ದುರ್ಯೋಧನ? ಕರ್ಣನ ವೈಜಯಂತಿ ಅಸ್ತ್ರ. ಏನು ವೈಜಯಂತಿ ಅಸ್ತ್ರ? ದೇವರಾಜ ಇಂದ್ರ ನನಗೆ ಕೊಟ್ಟ ವೈಜಯಂತಿ ಅಸ್ತ್ರ, ಅದನ್ನು ನಾನು ಅಸುರನ ಮೇಲೆ ಉಪಯೋಗಿಸಲೇ. ಹೌದು ಕರ್ಣ, ಹೌದು. ಇಲ್ದಿದ್ರೆ ನಮ್ಮ ಪರಾಜಯ ನಿಶ್ಚಿತ. ನೀನು ನಿನ್ನ ಮಿತ್ರನಿಗಾಗಿ ಇಷ್ಟನ್ನು ಮಾಡಲಾರೆಯ? ಮಿತ್ರನ ಮುಂದೆ ಅಸ್ತ್ರ ಶಸ್ತ್ರ ಎಲ್ಲವೂ ಹುಲ್ಲಿಗೆ ಸಮಾನ ದುರ್ಯೋಧನ. ಮಿತ್ರನ ವಿಜಯಕ್ಕಾಗಿ ನಾನು ನನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧ. ಮೆಚ್ಚಿದೆ ಕರ್ಣ. ಘಟೋತ್ಕಜ ಮತ್ತು ಆತನ ಅಸುರರ ಸೇನೆಯ ಕಾರಣದಿಂದ ಕೌರವ ಸೈನ್ಯ ಮಾರುಕಟ್ಟಾಗಿತ್ತು. ಅವರು ನೆಲಸಮವಾಗುತ್ತಿದ್ದರು. ಇದನ್ನು ಕಂಡ ಕರ್ಣ ಮುಂದೆ ಬಂದ. ಈಗ ಘಟೋತ್ಕಜ ಮತ್ತು ಕರ್ಣ ಎದುರು ಬದುರಾಗಿ ಬಂದು ನಿಂತರು. ಏ ಅಸುರ, ಸಾಮಾನ್ಯ ಸೈನಿಕರನ್ನು ಏನು ಕೊಲ್ಲುತ್ತಿದ್ದೀಯಾ? ನನ್ನೊಡನೆ ಯುದ್ಧ ಮಾಡು. ನನ್ನೊಡನೆ? ನಿನ್ನೊಡನೆ ಯುದ್ಧ ಇತ್ತುಗೋ. ಶಾಭಾಷ್ ಘಟೋತ್ಕಜ, ಶಾಭಾಷ್.
ಘಟೋತ್ಕಚ ಕೌರವರ ಮುಂದೆ ಯುದ್ಧದಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟ. ಆದ್ದರಿಂದ ಕರ್ಣನ ಶ್ರೇಷ್ಠ ವೈಜಯಂತಿ ಅಸ್ತ್ರ ಅಸಫಲವಾಯಿತು. ಕೊನೆಗೆ ಈ ಯುದ್ಧದಲ್ಲಿ ಪಾಂಡವರು ಜಯಗಳಿಸಿದರು. ಅಷ್ಟರಲ್ಲಿ ಘಟೋತ್ಕಜ ತನ್ನ ಪ್ರಾಣದ ಆಹುತಿ ನೀಡಿ ಯುದ್ಧದಲ್ಲಿ ತನ್ನ ಮಹತ್ವಪೂರ್ಣ ಪಾತ್ರ ನೆರವೇರಿಸಿದ್ದ.